ಪ್ರಧಾನಿ ನರೇಂದ್ರ ಮೋದಿ ಅವರ ಆಮಂತ್ರಣದ ಮೇರೆಗೆ ನಾಲ್ಕು ದಿನಗಳ ಅಧಿಕೃತ ಭಾರತ ಭೇಟಿಯಲ್ಲಿರುವ ಮಾಲ್ಡೀವ್ಸ್ ಅಧ್ಯಕ್ಷ ಇಬ್ರಾಹಿಂ ಮೊಹಮ್ಮದ್ ಸೋಲಿ ದೆಹಲಿಯ ಹೈದರಾಬಾದ್ ಹೌಸ್ನಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ನಿಯೋಗ ಮಟ್ಟದ ಚರ್ಚೆ ನಡೆಸಿದರು. ಇಬ್ಬರು ನಾಯಕರು ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಬಾಂಧವ್ಯ ಹಾಗೂ ಪಾಲುದಾರಿಕೆ, ವಾಣಿಜ್ಯ ಸಂಪರ್ಕ ಮತ್ತು ಜನಸಂಪರ್ಕ ವರ್ಧನೆ ಕುರಿತ ಮಾರ್ಗೋಪಾಯಗಳ ಬಗ್ಗೆ ಚರ್ಚಿಸಿದರು. ನಂತರ ಜಂಟಿ ಹೇಳಿಕೆ ವೇಳೆ ಪ್ರಧಾನಿ ಮೋದಿ ಬೃಹತ್ ಮಾಲೆಯಲ್ಲಿ 4000 ಸಾಮಾಜಿಕ ವಸತಿ ಘಟಕ ನಿರ್ಮಾಣ ಕುರಿತಂತೆ ಪರಾಮರ್ಶಿಸಲಾಯಿತು ಎಂದರು. ಭಾರತ 2000 ಸಾಮಾಜಿಕ ವಸತಿಗೆ ಆರ್ಥಿಕ ಬೆಂಬಲ ಒದಗಿಸಲಿದೆ, ಜೊತೆಗೆ ಹೆಚ್ಚುವರಿ ಸಾಲ ಒದಗಿಸಲಾಗುವುದು ಎಂದು ತಿಳಿಸಿದರು. ಅಂತಾರಾಷ್ಟ್ರೀಯ ಅಪರಾಧ, ಭಯೋತ್ಪಾದನೆ ಮತ್ತು ಮಾದಕ ದ್ರವ್ಯ ಕಳ್ಳಸಾಗಣಿಕೆ ಹಿಂದೂ ಮಹಾಸಾಗರ ವಲಯದಲ್ಲಿ ದೊಡ್ಡ ಭೀತಿ ಒಡ್ಡಿದೆ. ಈ ಹಿನ್ನೆಲೆಯಲ್ಲಿ ರಕ್ಷಣೆ ಮತ್ತು ಸುರಕ್ಷತಾ ಕ್ಷೇತ್ರಗಳಲ್ಲಿ ಭಾರತ ಮತ್ತು ಮಾಲ್ಡೀವ್ಸ್ ನಡುವಿನ ಆಪ್ತ ಸಹಯೋಗ ಮಹತ್ವದ್ದಾಗಿದೆ ಎಂದು ಪ್ರತಿಪಾದಿಸಿದೆ. पूरे क्षेत्र की शांति और स्थिरता के लिए महत्वपूर्ण है. इन सभी साझा चुनौतियों के खिलाफ हमने अपना सहयोग बढ़ाया है. इसमें मालदीव के सुरक्षा अधिकारियों के लिए कैपेसिटी बिल्डिंग और ट्रेनिंग सहयोग भी शामिल है. मुझे यह घोषणा करते हुए खुशी है कि भारत मालदीव सुरक्षा बल के लिए 24 वाहन और एक नेवल बोट प्रदान करेगा. हम मालदीव के 61 आइलैंड्स में पुलिस सुविधाओं के निर्माण में भी सहयोग करेंगे. मालदीव्स अध्यक्ष इब्राहिम मोहम्मद सोली, ಭಾರತ ಮತ್ತು ಮಾಲ್ಡೀವ್ಸ್ ನಡುವಿನ ಬಾಂಧವ್ಯ ರಾಜತಾಂತ್ರಿಕತೆಯನ್ನು ಮೀರಿದ್ದಾಗಿದೆ, ತಮ್ಮ ಈ ಭೇಟಿ ಎರಡೂ ರಾಷ್ಟ್ರಗಳ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುತ್ತದೆ ಎಂದರು. ವಿ ಬೋತ್ ರಿಟ್ರೇಟೆಡ್ ಅ ಫರ್ಮ್ ಕಮಿಟ್ಮೆಂಟ್ ಟು ದ ವರ್ಕ್ ಅಗೇನ್ಸ್ಟ್ ಟೆರರಿಸಂ ಇನ್ ಆಲ್ ಇಟ್ಸ್ ಫಾರ್ಮ್ಸ್ ಅಂಡ್ ಮ್ಯಾನಿಫೆಸ್ಟೇಷನ್ಸ್ ಅಂಡ್ ಸ್ಟ್ರೆಂಥನ್ ಕೋಪರೇಷನ್ ಟು ಎನ್ಹ್ಯಾನ್ಸ್ ಮೆರಿಟೈಮ್ ಸೇಫ್ಟಿ ಅಂಡ್ ಸೆಕ್ಯೂರಿಟಿ ಇನ್ ದ ಇಂಡಿಯನ್ ಓಷನ್ ರೀಜನ್. ಪೂರ್ವಾನುಮಾನ ಕ್ಷಮತಾ, ಸೈಬರ್ ಭದ್ರತೆ, ವಿಪತ್ತು ನಿರ್ವಹಣೆ, ಪೊಲೀಸ್ ಮೂಲಸೌಕರ್ಯ ಅಭಿವೃದ್ಧಿ ಸೇರಿದಂತೆ ಹಲವು ಒಪ್ಪಂದಗಳಿಗೆ ಈ ಸಂದರ್ಭದಲ್ಲಿ ಸಹಿ ಹಾಕಲಾಯಿತು. ಮಾಲ್ಡೀವ್ಸ್ ಅಧ್ಯಕ್ಷರು ಇಂದು ಸಂಜೆ ರಾಷ್ಟ್ರಪತಿ ಭವನಕ್ಕೆ ತೆರಳಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಲಿದ್ದಾರೆ. ಸೋಲಿ ಅವರು ಮುಂಬೈಗೂ ಭೇಟಿ ನೀಡುವ ಕಾರ್ಯಕ್ರಮವಿದೆ. ಇತ್ತೀಚಿನ ದಿನಗಳಲ್ಲಿ ಸಹಕಾರದ ಎಲ್ಲ ಕ್ಷೇತ್ರಗಳಲ್ಲಿ ಉಭಯ ರಾಷ್ಟ್ರಗಳ ಪರಸ್ಪರ ಪಾಲುದಾರಿಕೆಯಲ್ಲಿ ಕ್ಷಿಪ್ರ ಬೆಳವಣಿಗೆಯಾಗಿದೆ. ಈ ಪಾಲುದಾರಿಕೆಯನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲು ಭಾರತ ಮತ್ತು ಮಾಲ್ಡೀವ್ಸ್ ಮಾತುಕತೆ ಮೂಲಕ ಹಲವು ನಿರ್ಣಯಗಳನ್ನು ಕೈಗೊಳ್ಳಲಿವೆ.